ನಮಸ್ಕಾರ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಸಂಪೂರ್ಣ ಚಂದ್ರಶೇಖರ್ ಗೌಡ. ನೀವಿನ್ನು ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ನೀವು ಡೈರೆಕ್ಟರ್ ಕೂಡ ಮತ್ತೆ ಒಂದ್ ಕಡೆ ಲಾಯರ್ ಕೂಡ, ಈ ಎರಡು ಪ್ರೊಫೆಷನಲ್ ನ ಅದ್ ಹೇಗ್ ಮೇಂಟೈನ್ ಮಾಡ್ತೀರಾ ಅಂತಾನೆ ನನ್ಗೆ ಹುಟ್ಟೊಟ್ಟಿಗೆ ಎರಡು ದೋಣಿ ಮೇಲೆ ಕಾಲಿಡಿ ಹೌದು. ತುಂಬಾ ಒಳ್ಳೆಯ ಪ್ರಶ್ನೆ. ಇಲ್ಲ ಮ್ಯಾಮ್, ನಂದು ಆಕ್ಚುಲಿ ಜೀವನದಲ್ಲಿ ತುಂಬಾ ಗ್ರೌಂಡ್ ಇಂದ ಬಂದಂತವನು. ಸೊ ಹಾಗಾಗಿ ಏನಾಯ್ತಂದ್ರೆ, ಒಂದು ಕಡೆ ಎಜುಕೇಷನ್ ತುಂಬ ಮುಖ್ಯ ಆಗಿತ್ತು, ಆ ವಿದ್ಯಾಭ್ಯಾಸದ ಮೌಲ್ಯ ತುಂಬ ಇಂಪಾರ್ಟೆಂಟ್ ಆಗಿತ್ತು, ನಮ್ಮ ತಂದೆಯ ಆಸೆ ಇತ್ತು ಒಳ್ಳೆ ಅಡ್ವೊಕೇಟ್ ಮಾಡ್ಬೇಕು ಇವನು ನಾನು, ಅದೊಂದು ಕಡೆ ಇತ್ತು. ಮತ್ತೊಂದು ಕಡೆ ನನ್ನ ಉದ್ದೇಶ ಏನಾಗಿತ್ತು, ನನಗೆಲ್ಲ ಒಂದು ಕಡೆ ಒಂದು ಎಸ್ ಎಲ್ ಸಿ ಹೋಗುವಂಥ ಟೈಮಲ್ಲಿ ಎಲ್ಲ ಒಂದು ಕಡೆ ಸಿನಿಮಾ ಹೋಗಿ ಸಿನಿಮಾದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕಲ್ಲ. ನಾನು ಹಳ್ಳಿಯಿಂದ ಕುಗ್ರಾಮದಿಂದ ಬಂದಂಥವು, ಕುಗ್ರಾಮದಿಂದ ಫುಟ್ಪಾತ್ ಎಲ್ಲ ಬಂದಂಥವು, ಎಲ್ಲ ಒಂದು ಕಡೆ ಹುಚ್ಚು, ನಮ್ಗೆ ಗೊತ್ತಿಲ್ಲ. ಅವತ್ತು ಅವತ್ತು ಮನೆಗಳಲ್ಲಿ ಏನಾಗುತ್ತೆ, ಸಾಮಾನ್ಯ ಹೇಳೋದೊಂದಿದೆಯಲ್ಲ, ಅದು ಭಾಳ ಇಂಪಾರ್ಟೆಂಟ್. ನಾನು ಅದನ್ನ ಈ ಟೈಮಲ್ಲಿ ಇದನ್ನ ಯಾಕೆ ಹೇಳ್ತೀನಿ ಬಯಸ್ತೀನಿ ಅಂದರೆ, ಒಬ್ಬರು ಸಜೆಷನ್ ಕೊಡೋಕ್ಕಿಲ್ಲ ಅಂತಂದಾಗ ಇವೆಲ್ಲ ಆಗ್ತದೆ. ನನಗೇನೋ ಲಕ್ಕಿ ಇತ್ತು, ಒಂದಷ್ಟು ಸಪೋರ್ಟ್ ಸಿಕ್ತು, ಸಕ್ಸಸ್ ಅನ್ನೋದು ಸಿಕ್ತು, ಒಂದಷ್ಟಕ್ಕೆ ಸೆಟ್ಲು, ಒಂದಷ್ಟಕ್ಕೆ ನೇಮ್ ಇದೆ, ಒಳ್ಳೆ ತುಂಬು ಕುಟುಂಬ ಇದೆ. ಭಾಳಷ್ಟು ಮಂದಿಗೆ ಒಂದಷ್ಟು ಸಲಹೆ ಸಿಗದಾಗೆ, ಸಜೆಷನ್ ಸಿಗ್ದಂಗೆ ತುಂಬ ಹಾಳಾಗಿದ್ವು. ಯಾಕಂದ್ರೆ ಹೇಳೋ ಕೇಳೋದಿಲ್ಲ ಅಂದಾಗ ಆಳಾಗಲಿಕ್ಕೆ ಒಳ್ಳೆ ಟ್ರ್ಯಾಕ್ ಈಸಿ ಸಿಕ್ಬಿಡುತ್ತೆ. ನನ್ನ ಮನೇಲಿ ನನ್ನ ಅದೊಂದು ನನಗೆ ಸಪೋರ್ಟ್ ಆಯ್ತು, ನಮ್ಮ ತಂದೆ ಎಜುಕೇಷನ್ ಮಾಡಿ, ಎಜುಕೇಷನ್ ಮಾಡು ಅಂತ. ತುಂಬ ಕಷ್ಟ ಬಿದ್ದು ನನ್ನ ಓದಿಸುವಂಥದ್ದು ನಮ್ಮ ತಂದೆ ಆಯಿತು. ಸೊ ನಾನು ಡಿಗ್ರಿ ಎಲ್ ಎಲ್ ಬಿ ಎಮ್ ಎಲ್ ಕೂಡ. ಸೊ ಈಗಲೂ ಕೂಡ ರನ್ನಿಂಗ್ ಅಲ್ಲೇ? ಹೌದೌದು. ಓಕೆ. ಸೊ ನಾನು ತುಮಕೂರು ವಿದ್ಯಾಧವ ಲಾ ಕಾಲೇಜಲ್ಲಿ ಡಿಗ್ರಿ ಮುಗಿಸ್ದೆ, ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ಸೊ ಹಾಗೆ ಎಲ್ ಎಲ್ ಎಮ್ ಮಾಸ್ಟರ್ ಆಫ್ ಲಾ ಮುಗಿಸ್ಕೊಂಡೆ. ಜೊತೆಲಿ ಕೇಸಸ್ ಕೂಡ ಇವತ್ತು ಹ್ಯಾಂಡಲ್ ಮಾಡ್ತೀವಿ, ಒಂದು ಉಚ್ಚ ವೆಂಕಟ್ ಕೇಸ್ ಆಗ್ಬೋದು, ಇನ್ನೊಂದಷ್ಟು ಕೇಸಸ್ ಹ್ಯಾಂಡಲ್ ಮಾಡ್ತೀವಿ, ಎಚ್ ಆರ್ ಸಿ 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 ಕೇಸ್ ಎಲ್ಲ. ಆಮೇಲೆ ನಮ್ಮದೇ ಅಂತ ಒಂದು ಅಸೋಸಿಯೇಟ್ಸ್ ಇದೆ. ಸೊ ನಾವು ಒಂದು ನಾಲ್ಕೈದು ಜನ ನಮ್ಮದೇ ಅಂತ ಟೀಮ್ ಮಾಡಿಕೊಂಡು ಒಂದಷ್ಟು ಕೇಸ್ಗಳನ್ನ ಹ್ಯಾಂಡಲ್ ಮಾಡೋದು ಪ್ಯಾರಲ್ ಆಗಿ. ಸಿನಿಮಾ ಪಡೆಗೆ ಸಿನಿಮಾ ಅವ್ರಿಗೆ ಡಿಸ್ಟರ್ಬ್ ಆಗ್ತಲ್ಲ. ಹೌದು. ಸಿನಿಮಾ ವ್ಯೂ ಪಾಯಿಂಟ್ ಬಂದಾಗ ನಾನು ಸಿನಿಮಾ ಶೂಟಿಂಗ್ ಹೋದಾಗ ಫಸ್ಟ್ ನಾರ್ಮಲ್ ಎಸ್ನಾನ್ ಸ್ಟೈಲಿನಲ್ಲಿ ಮಾರ್ನಿಂಗ್ 6:00 ಫಸ್ಟ್ ಶಾಟ್, 6:00 ಫಸ್ಟ್ ಶಾಟ್ ಇರಬೇಕು. ಅವನ ಪ್ರಬುದ್ಧತೆ ಇದೆ, ಅವನ ಶಿಸ್ತಿದೆ. ಬಟ್ ಸೊ ಕೋರ್ಟ್ ಕಚೇರಿ ಕೆಲಸಗಳು ಬಂದಾಗ ನಾನೇನ್ ಮಾಡ್ತೇನೆ, ನನ್ನ ಪಾರ್ಟ್ನರ್ಸ್, ನನ್ನ ಫ್ರೆಂಡ್ಸ್, ನನ್ನ ಕೊಲೀಗ್ಸ್ ಏನ್ ಮಾಡ್ತೀನಿ, ಕೇಸಸ್ ನ ಹ್ಯಾಂಡಲ್ ಮಾಡಿಸೋದು. ನಂದೇನಿರುತ್ತೆ ಸಿಗ್ನೇಚರ್ ಹಂಗಿರುತ್ತೆ, ಆ ಥರ ಕೋರ್ಟ್ ಅಪಿಯರ್ ಆಗಬೇಕಾಗುತ್ತೆ, ಒಂದಷ್ಟು ವಕಾಲತ್ ಸಿಗ್ನೇಚರ್ ಬೇಕಿತ್ತು, ಸೈನ್ ಸಹಿಗಳು ಬೇಕಾಗುತ್ತೆ. ಅಂತ ಟೈಮ್ನಲ್ಲಿ ನಾನು ಆ ಕೆಲಸ ಮಾಡ್ತೀನಿ. ತುಂಬಾ ಇಂಪಾರ್ಟೆಂಟ್ ಆಗುವಂತ ಕೆಲಸಗಳು ಬಂದಾಗ ನನಗೆ ಹೋಗ್ಲೇಬೇಕಾಗುತ್ತೆ. ಕಾನೂನು ಮುಂದೆ ಒಂದು ದೊಡ್ಡವನಲ್ಲ ಫಸ್ಟ್, ಅದು ಕೂಡ ನಿಜ ನಿಜ. ಅವಳು ಮತ್ತೆ ಇದು ಕೂಡ ಇದು ಹಾಬಿ ಅನ್ಕೊ, ಇದು ಒಂದು ಕೂಡ ಪ್ರೊಫೆಷನ್, ಇದು ನನಗೆ ಅನ್ನ ಕೊಟ್ಟಿದೆ. ಹೌದು. ಸಿನಿಮಾ ಕೂಡ ನಂಗೆ ಅನ್ನ ಕೊಟ್ಟಿದೆ, ಹಂಗೆ ಇದನ್ನು ಬಿಡೋಗಿಲ್ಲ. ಸೊ ಎರಡನ್ನೂ ಏನೋ ಭಗವಂತ ಇಲ್ಲಿವರೆಗೂ ತಲೆ ಆಡಿಸ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ, ಚೆನ್ನಾಗಿದೆ. ನನ್ನ ವೈಫು ಕೂಡ ಸಪೋರ್ಟ್ ಇದೆ, ನನ್ನ ವೈಫು ಕೂಡ ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್, ಆಕೆ ಕೂಡ ಸಪೋರ್ಟ್ ಮಾಡ್ತಾರಲ್ಲ, ಎರಡು ಕೂಡ ಹ್ಯಾಂಡಲ್ ಮಾಡ್ತೇನೆ. ನಾನೇ ಅಡ್ಡಿ ಅನಿಸ್ತಾ ಇಲ್ಲ, ಸ್ವಲ್ಪ ವರ್ಕ್ ಲೋಡ್ ಜಾಸ್ತಿ ಅನಿಸ್ತಾರೆ, ಒತ್ತಡ ಜಾಸ್ತಿ ಅನಿಸ್ತಾರೆ, ನಿದ್ದೆ ಕಡಿಮೆನೆ, ಬಟ್ ಮಾಡ್ತಾ ಇದೀವಿ ಎರಡು ಕಡೆ ಕೂಡ. ಚೆನ್ನಾಗಿದೆ ಎರಡು ಕೂಡ, ಎರಡು ಪ್ರೊಫೆಷನ್ ಕೂಡ ತುಂಬ ಚೆನ್ನಾಗಿದೆ. ಡೈರೆಕ್ಟರ್ ಜೊತೆ, ದೊಡ್ಡ ದೊಡ್ಡ ಡೈರೆಕ್ಟರ್ಗಳ ಜೊತೆ ನೀವು ಕೆಲಸ, ಯಾರ್ಯಾರ ಜೊತೆ ಕೆಲಸ ಮಾಡಿದ್ದೀರಿ ಅಂತ? ಅದೇ ಮ್ಯಾಮ್, ನಾನು ಫಸ್ಟ್ ಬಂದು ನಮ್ಮ ಗುರುಗಳು, ನಮ್ಮ ಬಾಸು, ದಿ ಗ್ರೇಟ್ ಕ್ರೇಜಿಸ್ಟರ್ ರವಿಚಂದ್ರನ್ ಅವ್ರ ಜೊತೆ, ಶಿವಮ್ಯಾನ್ ಅವ್ರ ಜೊತೆ ನನಗೆ ಹೆಮ್ಮೆ ಇದೆ. ಹೌದು. ಅವ್ರ ಜೊತೆ ನಾನು ಕೆಲಸ ಮಾಡಿದ್ದು ಪುಣ್ಯ. ಸೊ ಅದಾದಮೇಲೆ ಜೊತೆನಲ್ಲಿ ಎಸ್ ನಾರಾಯಣ್ ಸರ್ ಜೊತೆ ಒಟ್ಟಿಗೆ ಮಾಡ್ತೀನಿ. ಆಮೇಲೆ ಜೊತೆನಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಯಾವುದೇ ಇವೆಂಟ್ ಮಾಡಿದ್ರು ಕೂಡ ಅಂಬಿ ಸಂಭ್ರಮ ಅಂತ ಮಾಡಿದ್ರು. ಅಂಬರೀಶ್ ಅವ್ರು 60-40, 40 ವರ್ಷ ಇಂಡಸ್ಟ್ರಿಗೆ ಬಂದಿದ್ದಕ್ಕೆ ಅವ್ರಿಗೆ 60 ಇಯರ್ಸ್ ಆದಾಗ ಆ ಈವೆಂಟ್ನಲ್ಲಿ ಮುಖ್ಯ ಇದರಲ್ಲಿ ಎಸ್ ನಾರಾಯಣ್ ಅವ್ರ ಜೊತೆ ಇಡೀ ಇಂಡಸ್ಟ್ರಿನ ಮಾಡಿದ್ವಿ. ಆಮೇಲೆ ಸೌತ್ ಇಂಡಿಯನ್ ಫಿಲಮ್ ಫೆಸ್ಟಿವಲ್ ಮಾಡಿದ್ವಿ, ಚೆನ್ನೈಯಲ್ಲಿ ಹೋಗಿ ಮಾಡಿ, ಜಯಲಲಿತಾ ಮೇಡಮ್ ಅವತ್ತಿನ ದಿವಸದಲ್ಲಿ ಒಂದು ಇವೆಂಟ್, ದೊಡ್ಡ ಇವೆಂಟ್ ಮುಂದಾಳತ್ವ, ಇಡೀ ಇಂಡಸ್ಟ್ರಿ ಮುಂದಾಳತ್ವ ತೊಗೊಂಡು ಎಸ್ ನಾರಾಯಣ್ ಸರ್ ಒಟ್ಟಿಗೆ ಕೆಲಸ ಮಾಡಿದ್ದುಂಟು. ಇಂಥ ಒಂದು ದೊಡ್ಡ ದೊಡ್ಡ ಇವೆಂಟ್ಗಳು, ಒಂದು ನಂಬಿಕೆ ಮೇಲೆ, ಭರವಸೆ ಮೇಲೆ ಈ ಹುಡುಗ ಕೆಲಸ ಮಾಡ್ತಾನೆ, ಕೆಲಸದ ಬಗ್ಗೆ ಒಂದು ಒಳ್ಳೆ ಹುರುಪಿದೆ, ಹುಮ್ಮಸ್ಸಿದೆ, ಹಾರ್ಡ್ ವರ್ಕ್ ಮಾಡಬಲ್ಲ ಅನ್ನೋ ನಂಬಿಕೆ ಮೇಲೆ ಕೊಡೋವಂಥದ್ದು ನಾವು ಉಳಿಸ್ಕೊಂಡಿದ್ದೀನಿ ಪ್ರೊಫೆಷನ್ನು. ಅದು ಬಿಕಾಸ್ ಆಫ್ ಇತ್ತಂದ್ರೆ ನಾವು ಅಷ್ಟು ಕಲ್ತಿದ್ದೀವಿ, ಅಷ್ಟು ಎಲ್ಲ ಇವರೆಲ್ಲ ದಿ ಗ್ರೇಟ್ ಶೋಮ್ಯಾನ್ಸ್ ಇವರೆಲ್ಲ. ಈಗಿನ ಪೀಳಿಗೆಯವ್ರಿಗೆ ಹೇಳೋದಾದ್ರೆ ನೀವು ಏನು ಹೇಳ್ತೀರಿ? ಈಗಿನ ಪೀಳಿಗೆಗೆ ಏನು ಹೇಳೋವಂಥದ್ದು, ಸಂದೇಶ ಕೊಡುವಂಥದ್ದು, ಮೆಸೇಜ್ ಕೊಡುವಂಥ ದೊಡ್ಡ ವ್ಯಕ್ತಿ ನಾನಲ್ಲ, ಬಟ್ ಒಂದು ಸಲಹೆ ಹೇಳ್ಸೋದು, ದೊಡ್ಡವನ್ನ ಹೇಳ್ಬೋದು ಅಂದರೆ, ದಯವಿಟ್ಟು ಪ್ರೊಫೆಷನ್ನಾಗಿ ಬನ್ನಿ. ನಿಮಗೆ ಏನೇ ಕೆಲಸ ತೊಗೊಂಡ್ರೆ ಆಯ್ಕೆ ಮಾಡಿಕೊಂಡ್ರು ಹಾಬಿಯಾಗೋ ಟೈಮ್ ಪಾಸ್ಗೋ ಮಾಡಲಿಕ್ಕೆ ಹೋಗಬೇಡಿ. ಆಮೇಲೆ ಪಾಸಿಟಿವ್ ಆಗಿ ಇಟ್ಕೊಬನ್ನಿ, ಇದು ಕೂಡ ಒಂದು ಉದ್ಯಮ, ಇದು ಇಲ್ಲೂ ಕೂಡ ಒಂದು ಕಲೆ, ಇಲ್ಲೂ ಕೂಡ ಒಂದು ಸರಸ್ವತಿ ಇರಲೆ. ಸೊ ಏನೇ ಮಾಡಿದ್ರು ಕೂಡ ಎಲ್ಲವನ್ನು ಕೂಡ ಕಲ್ತ್ಕೊಂಬನ್ನಿ, ಹೋಮ್ವರ್ಕ್ ಮಾಡ್ಕೊಂಬನ್ನಿ, ಟ್ರೈನಿಂಗ್ ತೊಗೊಂಬನ್ನಿ, ಬನ್ನಿ. ಇದು ಯಾರು ಸ್ವತ್ತು ಅಲ್ಲ, ಇದು ವಿಶಾಲವಾಗಿದೆ. ಹೌದು. ಸಿನಿಮಾ ಪ್ರಪಂಚ ಒಂದು ವಿಶಾಲವಾಗಿದೆ, ಇದನ್ನು ಅಳವಡಿಸ್ಕೊಳ್ಳಿ, ಇದನ್ನ ಲೈಫಲ್ಲಿ ಸೆಟ್ಲ್ ಆಗಿ ತೊಗೊಳ್ಳಿ, ಯಾರ್ದೇನು ಅಡ್ಡಿ ಇಲ್ಲ. ಬಟ್ ಇಲ್ಲಿ ಇಲ್ಲಿ ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟ್, ನಿಮ್ ನಿಮ್ ಕೆಲಸ ಮಾಡ್ಕೊಂಡಿದ್ರು. ಹೌದು. ನಿಮ್ ನಮ್ ನಮ್ ಕೆಲಸ ನಾವು ಮಾಡ್ಬಿಟ್ರೆ ಯಾವ ಸಮಸ್ಯೆನೂ ಆಗಲ್ಲ, ಯಾವ ಸಮಸ್ಯೆನೂ ಆಗಲ್ಲ. ನಾವೇನ್ ಮಾಡ್ತೀವಿ, ಸುಮ್ನೆ ಕೂತ್ಕೊಳ್ಳೋದ, ಕಾಂಪಿಟೇಷನ್ ಪ್ರೊಫೆಷನಲ್ ಕಾಲೇಜ್ ಕೆಲಸಕ್ಕೆ ಹೋದಾಗ ನಾವ್ ಅಲ್ಲಿ ಪಲ್ಟಿ ಹೊಡಿತೀವಿ. ಹೌದು. ಜೊಳ್ಳ ಆಗ್ಬಿಡ್ತೀವಿ, ಅದ್ ಮಾಡ್ಬೇಡಿ. ಕರೆಕ್ಟ್. ನಿಮ್ ಕೆಲಸ ನೀವು ಮಾಡಿ, ನಿಮ್ಗೆ ಏನು ಅಸೆ ಟೆಕ್ನಿಷಿಯನ್ ಟೆಕ್ನಿಷಿಯನ್ ಕೆಲಸ, ನಿಮ್ ಕೆಲಸ ನೀವು ಮಾಡಿ.
ಇಂಡಸ್ಟ್ರಿಯಲ್ಲಿ ಎಂತೆಂಥ ಆಕ್ಟರ್ಗಳು ನಟರು ಎಲ್ಲ ಹೋಗ್ಬಿಟ್ರು, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಬುಲೆಟ್ ಪ್ರಕಾಶ್ ಮತ್ತೆ ಚಿರು, ಹೌದು ಇವರೆಲ್ಲ ಹೋಗಿದ್ದು ತುಂಬಾನೇ ಆಗತ್ತೆ. ಹೌದು ಹೌದು ಖಂಡಿತ, ತುಂಬಾ ನಷ್ಟ ಮೇಡಮ್, ಇಂಡಸ್ಟ್ರಿಗೆ ಬಹಳ ನಷ್ಟ ಆಗುತ್ತೆ. ಬಟ್ ಮನ್ಸ್ಗೆಲ್ಲ ಒಂದ್ ಕಡೆ ಆಘಾತ ಆಗುತ್ತೆ, ಜೊತೆಲಿ ಇದ್ದಂಥವ್ರು ಬಹಳ ಚಿಕ್ಕ ಏಜ್ಗೆ ಹಂಗೆ ಹೋದಾಗ ಯಾಕೆ ಯಾವ ಒತ್ತಡದಲ್ಲಿ ಹೋಗಿದೆ, ಏನ್ ಸಮಸ್ಯೆಗಳು ಅನ್ಬೋಸುದು ಅಲ್ವಾ, ಯಾಕಂದ್ರೆ ಇವೆಲ್ಲ ಕೌಂಟ್ ಆಗುತ್ತೆ ಮೇಡಮ್. ಯಾಕೆ ಅಂದಾಗ ನಾವು ಸಿನಿಮಾ ಅಂತ ಬಂದಾಗ ಇದು ಒಂದು ರೀಸನ್, ನಮ್ಮ ಪ್ರೊಫೆಷನ್ ಜೊತೆಗೆ ಇಟ್ಕೊಳ್ಳಿ ಕೇಳಿದಲ್ಲ, ಒಳ್ಳೆ ಪ್ರಶ್ನೆ ಕೇಳಿದೆ, ಯಾಕೆ ಸರ್ ಎಡಿಟ್ ಪ್ರೊಫೆಷನ್ ಅಂದಾಗ ಇದು ನೋಡಪ್ಪ ಲಾಕ್ಡೌನ್ ಬಂತು ಅಲ್ವಾ, ಇಲ್ಲಿ ಯಾವ ಕೆಲಸ ಮಾಡೋದು ನಮ್ಗೇನು ಗೊತ್ತಿಲ್ಲ, ನಾವು ಕೂಲಿ ಕೆಲಸ ಮಾಡೋದು ನಮ್ಗೆ ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ, ಇನ್ನೊಂದು ಬಿಸ್ನೆಸ್ ಮಾಡೋಕ್ಕಾಗ ಗೊತ್ತಿಲ್ಲ, ಸಿನಿಮಾ ಗೊತ್ತು, ಶಾರ್ಟ್ಸು ಹ್ಯಾಂಗಲು ಫ್ರೇಮು ನವರಸ್ಗಳ ಬಗ್ಗೆ ಏನು ಬೇಕಾದ್ರೆ ಹೇಳ್ತೀವಿ, ಎಷ್ಟು ಬೇಕಾದ್ರೆ ಸಿನಿಮಾ ಮಾಡ್ತೀವಿ ಅಲ್ವಾ. ಬಟ್ ಹಾಗೆ ಕೋರ್ಟ್ ಕೇಸು ಸೆಕ್ಷನ್ ಐ ಪಿ ಸಿ ಸಿಆರ್ ಪಿ ಸಿ ಏನ್ ಬೇಕಾದ್ರೆ ಹೇಳ್ತೀವಿ, ಅದು ಗೊತ್ತು ನನಗೆ, ಅದಕ್ಕೆ ಇದೆಲ್ಲ ಅದು ಅಂತ ಇಟ್ಕೊಂಡಿದೆ ಅದಕ್ಕೆ. ಹಂಗಾಗಿ ನಮ್ಗೊಂದಷ್ಟು ಅನ್ನ ಸಿಗ್ಲಿಕ್ಕೆ ಏನು ಹುಡುಕೊಳ್ಳೋಕೆ ಸಾಧ್ಯನೋ ಅದು ಮಾಡಿಟ್ಕೊಂಡಿದ್ವಿ. ಒಂದಷ್ಟು ಜನ ನಮ್ಮಲ್ಲೇ ನಾವು ಸಿನಿಮಾ ಇಂಡಸ್ಟ್ರಿನಲ್ಲಿ ಆರ್ಟಿಸ್ಟ್ಗಳಿಗೆ ಕಲಾವಿದ ಸೆಲೆಬ್ರಿಟೀಸ್ಗೆ ಪಾಪ ಅದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ, ನಿಜ ನಿಜ ಮಾನಸಿಕ ಒತ್ತಡ ಇರುತ್ತೆ. ಹೌದು ಹೌದು, ನಾವೇ ಕಣ್ಣಾರ ನೋಡ್ತಾ ಇದೀವಲ್ಲ ಸರ್ ಕೆಲವರು, ಅದೇನಾಗುತ್ತೆ ಈ ಒಂದು ಸೈಡ್ ಎಫೆಕ್ಟ್ಸ್ ಅಲ್ಲಿ ಹಿಂಗಾಗಬಹುದು ಅಂತ ನನ್ನ ಅನಿಸಿಕೆ. ಉದ್ದೇಶ ಯಾರ್ದೇನು ಉದ್ದೇಶ ಅಲ್ವಲ್ಲ, ಈಗ ಬುಲೆಟ್ ಪ್ರಕಾಶ್ ಅವರು ಪಾಪ ಒಳ್ಳೆ ನಟ, ಒಳ್ಳೆ ಹಾಸ್ಯ ನಟ, ಹೌದು ಇನ್ನೂ ಚಿಕ್ಕ ಬಹಳ ಚಿಕ್ಕ ತುಂಬಾ ಚಿಕ್ಕ, ಇನ್ನೂ ಎಷ್ಟು ಸಾಧನೆ ಇತ್ತು ಸಾಧನೆ ಮಾಡಬಹುದು, ಅದಕ್ಕೆ ಮಾನಸಿಕವಾಗಿ ನೋವು ಒತ್ತಡ ಇತ್ತು, ಒಂದಷ್ಟು ಶುಗರ್ ಬಿ ಪಿ ಎಲ್ಲ ಇತ್ತು. ಅದಕ್ಕೆ ಅದಕ್ಕೆ ನಾನೇನು ಹೇಳ್ತೀನಿ, ಮೈನ್ ಇಂಪಾರ್ಟೆಂಟ್ ಈ ಒಂದು ಸಮಯದಲ್ಲಿ ಹೇಳೋವಂಥದ್ದು, ದಯಮಾಡಿ ಎಲ್ಲ ಪ್ರತಿಯೊಬ್ಬರು ಕೂಡ ನಾನು ಹೇಳೋವಂಥದ್ದು, ನಮ್ಮ ನಮ್ಮ ಕೆಲಸಗಳು ಮಾಡಿಕೊಂಡು ಯೋಗ ಧ್ಯಾನ, ಒಂದಷ್ಟು ಧ್ಯಾನ, ಒಂದೊಳ್ಳೆ ವಾಕಿಂಗು, ಒಂದೊಳ್ಳೆ ಎಕ್ಸಸೈಜ್ ಮಾಡಿಕೊಂಡು ನಮ್ಮ ದೇಹವನ್ನು ಚೆನ್ನಾಗಿಟ್ಕೊಂಡ್ರೆ, ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಂಡ್ರೆ ಖಂಡಿತವಾಗ್ಲೂ ಎಲ್ಲರೂ ಸಕ್ಸಸ್ ಮಾಡ್ಬೋದು ಅಂತ ನನ್ನ ಒಂದು ಅನಿಸಿಕೆ ಅಂತೇಳಿ ಬಯಸ್ತೇನೆ. ಟೋಟಲಿ ಓಕೆ. ಈ ಕರೋನಾ ಎಂಬ ಎಂ ಆರ್ ಇಂದ ಇಷ್ಟೆಲ್ಲ ಏನೇನಾಯ್ತಲ್ಲ, ನಿಮಗೆ ನೋಡ್ತಾ ಇದ್ದೀರಾ ನೀವೇನೆ, ಇದ್ರ ಬಗ್ಗೆ ಹೇಳೋದಾದ್ರೆ ಸರ್. ಖಂಡಿತ, ತುಂಬ ಇದು ಇಡೀ ಪ್ರಪಂಚನೇ ಬದಲಾಯಿಸಿದಂತೂ, ಪ್ರಪಂಚ ಇಡೀ ವಿಶ್ವನ ಬುಡ್ಮೇಲು ಮಾಡಿರುವಂಥ ಇದು ನೋಡಿ, ಏನೇನೋ ಆಯಿತು, ಎಷ್ಟೆಷ್ಟು ಯುದ್ಧಗಳಾಯಿತು, ಅಷ್ಟು ಯುದ್ಧಗಳಾದರೂ ಕೂಡ ಎರಡನೇ ಮಹಾಯುದ್ಧ ಆಗೋದು, ಫಸ್ಟೇ ಮಹಾಯುದ್ಧ ಆಗೋದು, ಎಲ್ಲೂ ಕೂಡ ನೆಕ್ಸ್ಟ್ ಇನ್ನೇನು ನೆನೆಸ್ಕೊತಾ ಇದ್ವಿ, ಥರ್ಡ್ ವರ್ಲ್ಡ್ ವಾರ್ ಆಗುತ್ತೇನೋ ಅನ್ನೋ ಮಟ್ಟಕ್ಕೆ. ಸೊ ಬಟ್ ಈ ಒಂದು ಎಲ್ಲ ಒಂದು ಕಡೆ ಯಾವುದೋ ಒಂದು 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 ಕ್ರಿಮಿ ವೈರಸ್ ಬಂದ್ಬಿಟ್ಟು ಇಡೀ ಸಜೀವ ವಸ್ತುಗಳನ್ನ ಪಲ್ಲಟವನ್ನು ಅಳ್ಳಾಡಿಸ್ತಾರಲ್ಲ, ಈಗಾಗಲೇ ಮೀಟಿಂಗ್ ಎಲ್ಲ ನಡೀತಾ ಇದೆ, ಲಸಿಕೆ ಸಿಗ್ತಾ ಇದೆ ಅಂತ, ತುಂಬಾ ಡೇಂಜರ್. ಆದ್ರೂ ಕೂಡ ನಾವು ನೆಗ್ಲಿಜೆನ್ಸ್ ಮಾಡೋ ಹಾಗಿಲ್ಲ, ಯಾಕೆಂದ್ರೆ ಜೊತೆಲೇ ಬದುಕ್ತಾ ಹೋಗ್ಬೇಕು, ಕೋವಿಡ್ ಕರೋನಾ ಜೊತೆಲೇ ಬದುಕ್ತಾ ಹೋಗ್ಬೇಕು ನಾವು. ಇಲ್ಲೇನಾದ್ರೂ ನಾವು ಮಾಡಬೇಕಾದ ವಿಷಯ ಇಷ್ಟೇ, ತುಂಬ ಕೇರ್ಫುಲ್ ಆಗಿರಬೇಕು, ಗೌರ್ಮೆಂಟ್ ಆಗ್ಬೋದು ಅಥವಾ ಏನು ನಾವು ಸೊ ಡಾಕ್ಟರ್ಸ್ ಸರ್ಜನ್ಸ್ ಆಗ್ಬೋದು, ಸೊ ತಜ್ಞರು ಏನೇನು ಹೇಳ್ತಾರೆ ಹೇಳೋ ಅಂತ ನಾವು ಫಾಲೋ ಮಾಡಬೇಕು. ಹೌದು, ಸಮಾಜದ ವ್ಯವಸ್ಥೆ ಆಗಿರ್ತ ಹಾಗೆ ಮಾಡಬೇಕು. ಅದು ಬಿಟ್ಬಿಟ್ಟು ನಾವೀಗ ಮಾಸ್ಕ್ ಇರ್ತದೆ, ಮಾಸ್ಕ್ ಹಾಕ್ದಂಗೆ ಹೋಗುವಂಥದ್ದು, ಆಮೇಲೆ ಸೋಷಿಯಲ್ ಡಿಸ್ಟೆನ್ಸ್ ಮೈಂಟೈನ್ ಮಾಡ್ದಂಗಿರುವಂಥದ್ದು, ಸ್ಯಾನಿಟೈಸರ್ ಅಪಾಯ ಮಾಡಲೇಬೇಕು. ನಾವು ಫಾಲೋ ಅಪ್ ಮಾಡ್ಕೊಂಡ್ರೆ ನಾವು ನಮ್ಮ ಫ್ಯಾಮಿಲಿ ನಾವು ಕೂಡ ಚೆನ್ನಾಗಿರ್ತೀವಿ, ಎಲ್ಲರೂ ಕೂಡ ಸಮಾಜ ಕೂಡ ತುಂಬ ಸುವ್ಯವಸ್ಥೆ. ಸರ್, ಈ ಡ್ರಗ್ಸ್ ಮಾಫಿಯಾ ಬಗ್ಗೆ ಹೇಳೋದಾದ್ರೆ ನೀವು ಏನ್ ಹೇಳ್ತೀರಿ? ಅದು ಡ್ರಗ್ಸ್ ಮಾಫಿಯಾ ಬಗ್ಗೆ ಇದು ವೈಯಕ್ತಿಕವಾದಂತ ವಿಷಯ ಒಂದು, ಅದು ಸಿನಿಮಾಗೆ ಪೂರಕವಾಗಲ್ಲ ಸರ್, ಸಿನಿಮಾಗೆ ಅಂತಾನೆ ನಾವು ಕೂಡ ಇದೆ, ಅಲ್ಲ ಸಿನಿಮಾಗೆ ಅಂತಾನೆ ನಾವು ಮೆನ್ಷನ್ ಮಾಡಕಾಗಲ್ಲ ಸರ್. ಆಬ್ವಿಯಸ್ಲಿ ಎಲ್ಲಾರ್ನು ನಾವು ಬರೀ ಸಿನಿಮಾ ಅವ್ರನ್ನೇ ಹೇಳಕ್ ಆಗೋದಿಲ್ಲ, ಮಾಫಿಯಾ ಇಲ್ಲೇ ನಡೀತಾ ಇದೆ ಅಂತ. ಯಾರ್ಯಾರು ಮಾಡ್ತಾ ಇದಾರೆ, ಅವ್ರವ್ರು ಯಾರು ತಪ್ಪು ಮಾಡ್ತಿದ್ದಾರೆ, 100% ಅಂದ್ರೆ ಸಮಾಜದ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಈ ಡ್ರಗ್ಸ್ ಮಾಫಿಯಾ ಅನ್ನೋದು ಇದೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಆಮೇಲೆ ಅದು ಹೇಳಬೇಕು ನಿಜವಾಗ್ಲೂ ಸತ್ಯ, ಹಾರ್ಟ್ಲಿ ನಮ್ಗೆ ನಾನು ಸಿನಿಮಾಗಳು ಮಾಡಿದ್ರೆ ಮಾಸ್ ಸಿನಿಮಾಗಳು ಮಾಡೋದ್ರ ಬಗ್ಗೆ ಡೀಪ್ ಅನ್ನ ತಿಳ್ಕೊಂಡಿರಲ್ಲ ಮೊದಲೆಲ್ಲ ಮಾಡಿದ್ರೆ, ಎಷ್ಟೇ ಏನಪ್ಪ ನಾವು ಆರ್ಟ್ ಡೈರೆಕ್ಟರ್ ಹೇಳ್ತಾ ಅಷ್ಟೇ, ಮೇಡಮ್ ಏನಪ್ಪ ಡ್ರಗ್ಸ್ದು ಒಂದು ಇದಿದ್ದಿಲ್ಲ, ಒಂದು ಶಾರ್ಟ್ಸ್ ಸೀನ್ಗಳಿದ್ದಿಲ್ಲ, ಅದನ್ನ ಸಡಕ್ ಮಾಡಿ ಅಂದ್ಬಿಟ್ರೆ ಅವನೇನೋ ಒಂದು ಸಾಲ್ಟ್ ಆಗಿ ಇಟ್ಟು ಹಾಕೊಂಡು ಕವರ್ನ ಹಾಕೊಂಡ್ಬಂದ್ಬಿಡೋದು, ಇದನ್ನೇ ಡ್ರಗ್ಸ್ ಅನ್ನ ಮಟ್ಟಕ್ಕೆ. ನಾವು ಅಪ್ಪ ಹಾಕಿದ ಆಲ್ಮರ ಅಂತ ನೋಡ್ಕೊಂಡು ಬಂದಂಥವ್ರು ಖಂಡಿತವಾಗ್ಲೂ ನಮ್ಗೆ ಗೊತ್ತಿಲ್ಲ. ಆ ಒಂದು ವಿಚಾರದಲ್ಲಿ ಇವತ್ತೇನಾಗಿದೆ, ಅದು ಕಾನೂನಿಗೆ ಕೂಡ ಅದು ವಿರುದ್ಧವಾಗಿರುವಂಥದ್ದು, ಅದನ್ನ ನಾವು ಪಾಲನೆ ಮಾಡಬೇಕಾಗುತ್ತೆ. ಈ ಡ್ರಗ್ಸು ಗಿಗ್ಸ್ ಎಲ್ಲ ತೊಗೊಳ್ಳೋವಂಥದ್ದಾಗ್ಬೋದು, ಅಫೀಮು ಗಾಂಜಾ ಡ್ರಗ್ಸು ತೊಗೊಂಡು ಆ ಒಂದು ಮದದಲ್ಲಿ ತೇಳುವಂಥದ್ದಿದೆಯಲ್ಲ, ಅದು ತುಂಬ ಅಪಾಯದ ಸ್ಥಿತಿ ಅಂತ ಹೇಳಿಕ್ ಬಯಸ್ತೇನೆ. ಅದು ಕೂಡ ತಪ್ಪೆ, ಖಂಡಿತವಾಗ್ಲೂ ತಪ್ಪಾಗುತ್ತೆ. ಯಾಕೆ ಅಂತ ನೋಡಿ, ಇವಾಗ ಅದನ್ನು ಮಾಡಿದ್ರೆ ನಮ್ಮ ಇಡೀ ಇಂಡಸ್ಟ್ರಿಗೆ ಒಂದು ಕೆಟ್ಟ ಭಾವನೆ ಬರ್ತದೆ, ಫುಲ್ಲು ಅದು ಬೇಡ ಅಂತ. ಅದು ವೈಯಕ್ತಿಕವಾದಂತ ವಿಚಾರ ಆದ್ರೂ ಕೂಡ ಗೊತ್ತಿದ್ದು ಯಾಕೆ ಬಿಡ್ಬೇಕು ನಿಜ ಅಲ್ವಾ. ಇವಾಗ ಇದು ನಮ್ದು ಸಿನಿಮಾ ಇಂಡಸ್ಟ್ರಿಗೆ ಕೆಟ್ಟ ಭಾವನೆ ಕೆಟ್ಟ ತಪ್ಪು ತಿಳ್ಕೊಳ್ಳಕ್ಕೆ ಓಕೆ, ಬಟ್ ನಿಮ್ಗೆ ಎಫೆಕ್ಟ್ ಅಲ್ಲ, ಈಗ ಹೇಳಿದ್ರೆ ಇಲ್ಲೇ ಆನ್ಸರ್ ಸಿಕ್ತಲ್ಲ ನಮ್ಗೆ, ಏನು ಕೋವಿಡ್ ಬಂದು ಎಫೆಕ್ಟ್ ಆಗಂತಿರಲ್ಲ, ಇಂಥವನ್ನ ಡ್ರಗ್ಸು ಮತ್ತೊಂದು ತಗೊಂಡು ಹೆಲ್ತ್ನ ಹಾಳು ಮಾಡಿಕೊಂಡು ನೀವು ಜೊತೆ ನಿಮ್ಮ ಫ್ಯಾಮಿಲಿಗೂ ನೋವು ಕೊಡೋವಂಥದ್ದು ಇದೆಯಲ್ಲ, ತಪ್ಪಲ್ವಾ, ಬೇಡ ಅನ್ನೋದು ಅಷ್ಟೇ ಹೇಳ್ಬೋದು ಅಷ್ಟೇ. ಓಕೆ, ನಿಮ್ಮ ಮುಂದಿನ ಯೋಜನೆ ಡೈರೆಕ್ಷನ್ ಯಾವ್ದಿದೆ ಸಿನಿಮಾಗಳು? ಮೇಡಮ್ ಈಗ ಜಸ್ಟ್ ನಾವು ನಾನು ಒಂದು ಹರಿಯಾಣ ಮತ್ತೆ ಹಿಮಾಚಲ್ ಇದಕ್ಕೆ
ಆನ್ಲೈನ್ ಲ್ಯಾಂಗ್ವೇಜಲ್ಲಿ ಒಂದು ಎರಡು ವೆಬ್ ಸೀರೀಸ್ ನಡೀತಾರೆ, ಈಗ ಆಲ್ರೆಡಿ ರನ್ನಿಂಗಲ್ಲಿದೆ. ನಮ್ಮ ಕನ್ನಡದಲ್ಲಿ ಕೂಡ ಒಂದು ಈಗ ಪ್ರೊಗ್ರೆಸಿವ್ ಸ್ಕ್ರಿಪ್ಟ್ ವರ್ಕಲ್ಲಿ ನಡೀತಾರೆ. ಆ ಸಿನಿಮಾ ಒಂದು ಜಗ್ಗೇಶ್ ಅಣ್ಣವ್ರದ್ದು ಒಂದು ಸಿನಿಮಾ ನಡೀತಾರೆ, ಒಂದು ಸಿನಿಮಾ ಒಂದು ಅವ್ರದ್ದೊಂದು ಸಿನಿಮಾ ಇನ್ನು ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ, ಈಗ ಕಾಮಿಡಿ ಕಿಲಾಡಿಗಳು ಮುಗಿದ ತಕ್ಷಣ ಅವ್ರದ್ದೊಂದು ಸ್ಟಾರ್ಟ್ ಆಗುತ್ತೆ. ಆಮೇಲೆ ಪ್ರಿಯಾಂಕಾ ಮೇಡಮ್ ಅವ್ರದ್ದೊಂದು ಥ್ರಿಲ್ಲರ್ ಸಬ್ಜೆಕ್ಟ್, ಮರ್ಡರ್ ಮಿಸ್ಟ್ರಿ ಸಬ್ಜೆಕ್ಟ್ ಒಂದು ಓಕೆ ಆಗಿದೆ. ಇನ್ನು ನ್ಯೂ ಕಾಮರ್ಸ್ ಒಂದು ಸಬ್ಜೆಕ್ಟ್ ಇದೆ. ಆ ಮುರಳಿ ಅವ್ರದ್ದು ನೆಕ್ಸ್ಟ್ ಇಯರಲ್ಲಿ ಒಂದು ಸಬ್ಜೆಕ್ಟ್ ಡಿಸ್ಕಷನ್ಸ್ ಎಲ್ಲ ಓಕೆ ಆಗಿದೆ, ಅದೊಂದು ನಡೀತಿದೆ ಪ್ಲ್ಯಾನಿಂಗ್ಸು. ಈಗ ಜಸ್ಟ್ ನಾವೀಗ ಸ್ವಲ್ಪ ಕೋವಿಡ್ಗೆ ವೇಟಿಂಗ್ ಫಾರ್ ಕೋವಿಡ್, ಈ ಹಿಂದೆ ಶೂಟಿಂಗ್ ಸ್ಟಾರ್ಟ್ ಆಗಬೇಕಾಗಿತ್ತು ನಮ್ಮದು. ಸೊ ಒಂದು ನಾಲ್ಕು ಸಿನಿಮಾಗಳಿದೆ. ಆಮೇಲೆ ಒಂದು ಎರಡು ಮೆಗಾ ಸೀರಿಯಲ್ಸ್ ಬಂದಿದೆ. ನನ್ನ ಮೈನ್ ಪ್ರಧಾನವಾದಂಥ ನಿರ್ದೇಶನದಲ್ಲಿ ನಾನೊಂದಷ್ಟು ಮಾಡಿ ನನ್ನ ಸಬ್ ಅಸೋಸಿಯೇಟ್ ಕೋ ಡೈರೆಕ್ಟರ್ಗೆ ಒಂದು ಎಪಿಸೋಡ್ ಡೈರೆಕ್ಟರ್ ಕೊಟ್ಬಿಟ್ಟು ಮಾಡಿಸುವಂಥ ಒಳ್ಳೆ ಖಾಸಗಿ ವಾಹಿನಿಯಿಂದ ಬಂದಿದೆ ನನಗೆ, ಅದು ಕೂಡ ಕೆಲಸ ನಡೀತಾ ಇದೆ. ಸ್ವಲ್ಪ ಬ್ಯುಸಿ ಶೆಡ್ಯೂಲ್ನೇ ಸ್ಟಾರ್ಟ್ ಆಗಿದೆ ಈಗ ಇನ್ನು ಮುಂದೆ ತಕ್ಕನಾಗಿ ಸ್ವಲ್ಪ ಕೋವಿಡ್ ಇನ್ನೂ ಕಡಿಮೆ ಆಗಿ ಪ್ರತಿಯೊಬ್ಬರ ಮನೆಯದು ಕೂಡ ಎಲ್ಲ ಭಯ ಎಲ್ಲ ಹೋಗಿ ಸೊ ಎಲ್ಲರೂ ಕೂಡ ಸುಖ ನೆಮ್ಮದಿ ಶಾಂತಿ ಸಿಕ್ಬಿಟ್ರೆ ನಮಗೂ ಒಂದು ಸಪೋರ್ಟ್ ಸಿಕ್ತಂಗೆ. ಯಾಕೆಂದ್ರೆ ಫಸ್ಟ್ ಜನಗಳಿಗೆ ಅನ್ನದಾತ ಅವನು ಚೆನ್ನಾಗಿದ್ದಲ್ಲ ನಾವು ಚೆನ್ನಾಗಿರೋದು, ಅವನು ಸುಖ ಶಾಂತಿ ನೆಮ್ಮದಾಗಿದ್ದಾಗ ಖುಷಿಯಾಗಿ ಬರ್ತೇನೆ ಎಂಟರ್ಟೈನ್ಮೆಂಟ್ಗೆ ಅಂತ. ನಮ್ದು ಉದ್ದೇಶ ಒಂದು ಎಂಟರ್ಟೈನ್ಮೆಂಟ್ ಕೊಡುವಂಥದ್ದು ಅಲ್ಲ ಇನ್ನೇನು ಲಸಿಕೆ ಸಿಗ್ತಾ ಇದೆಯಲ್ಲ, ಸಿಕ್ಬಿಟ್ರೆ ಸಂತೋಷ, ಬಹಳ ಖುಷಿ ಇದೆ. ಅದೊಂದು ಬೇಗ ಸಿಕ್ಬಿಟ್ರೆ ನಿಜವಲ್ಲ ತುಂಬಾ ಹೆಮ್ಮೆ ಅನ್ಸುತ್ತೆ, ಖುಷಿ ಅನ್ಸುತ್ತೆ. ಬೇಗ ಸಿಗ್ಲಿ ಅಂತ ಈ ಟೈಮಲ್ಲಿ ಹೇಳಿಕ್ ಬಯಸ್ತೇನೆ. ಸರ್, ಕೊನೆಯ ಪ್ರಶ್ನೆ, ಮತ್ತೆ ಏನಾದರೂ ಸಂಚುರಿ ಗಡ್ಡಪ್ಪ ಅವ್ರನ್ನ ಹಾಕೊಂಡು ಡೈರೆಕ್ಷನ್ ಮಾಡ್ತೀರಾ? ಖಂಡಿತ ಮಾಡೋಕ್ಕಾಗೋದಿಲ್ಲ, ಯಾಕಂದ್ರೆ ತುಂಬ ದೊಡ್ಡ ಅನುಭವ ಆಗಿದೆ ನನಗೆ ಈ ಸಿನಿಮಾದಲ್ಲಿ. ತುಂಬ ಕಷ್ಟ ಆಯಿತು ನನಗೆ, ನಿಜ ಹೇಳ್ತೀನಿ ಅವ್ರು, ನೈಜವಾಗಿ ತುಂಬ ಕಷ್ಟ ಆಯಿತು ಪಾಪ ಅವರಲ್ಲಿ. ಯಾಕೆ ಅಂತ ಅಂದಾಗ ಆ ಟೆಕ್ನಿಕಲಿ ಗೊತ್ತಿಲ್ಲ ಅವ್ರಿಗೆ, ನಾನು ಈ ಸಿನಿಮಾ ಕಮಿಟ್ ಆಗಿದ್ದೀನಿ ಅಂತ ನಾನು ಮಾಡಬೇಕಾಗಿದ್ದಂಥ ಸಂದರ್ಭ ಬಂದು ಪಾಪ ಅವ್ರು. ನಾವು ನಾನು ನೆಪ ಹೇಳ್ತಾಯಿಲ್ಲ, ನಿಜ ಹೇಳ್ತಾನೆ, ಅವ್ರ ಟೆಕ್ನಿಷಿಯನ್ಗೆ ತುಂಬ ಕಷ್ಟ ಅವ್ರನ್ನ ಇಟ್ಕೊಂಡು. ಆಮೇಲೆ ಅದಕ್ಕಿಂತ ಹೆಚ್ಚಿನದಾಗಿ ಆ ಒಂದು ಜಾನರ್ ಸಬ್ಜೆಕ್ಟ್ ನಾನು ಮತ್ತೆ ಮಾಡಲಿಕ್ಕಾಗಲ್ಲ. ಓಕೆ ಓಕೆ, ಅದೇ ಒಂದು ವಿಚಾರನ ಇಟ್ಕೊಂಡು ಅವ್ರನ್ನೇ ಇಟ್ಕೊಂಡು ನಾನು ಮಾಡ್ಲಿಕ್ಕಾಗಲ್ಲ. ಈಗ ಆಲ್ರೆಡಿ ಬಂದಾಗಿದೆ, ನನಗೊಂದು ಒಳ್ಳೆ ನೇಮ್ ಬಂತು, ನಾನು ಪ್ರೊಡ್ಯೂಸರ್ ಒಳ್ಳೆ ಆರ್ಥಿಕವಾಗಿ ಸಪೋರ್ಟ್ ಸಿಕ್ತು. ಬಟ್ ಈಗ ಅದನ್ನೇ ನಾನು ಮಾಡಿದೆ. ಈಗ ನೆಕ್ಸ್ಟ್ ನಾನು ಏನು ಮಾಡಿದೆ, ಒಂದು ಕಾಮಿಡಿ ಸಬ್ಜೆಕ್ಟ್ ಹೋಗ್ತಾ ಇದ್ದೀನಿ, ಎಜುಕೇಷನ್ ಅನ್ನೋದು. ನೆಕ್ಸ್ಟ್ ಅದು ಬಿಟ್ಟರೆ ಒಂದು ಥ್ರಿಲ್ಲರ್ ಸಬ್ ಮರ್ಡರ್ ಮಿಸ್ಟ್ರಿ ಸ್ವಲ್ಪ ಆ ಸಬ್ಜೆಕ್ಟ್ ಹೋಗ್ತಾ ಇದ್ದೀನಿ, ಯೂನಿವರ್ಸಲ್ ಸಬ್ ಐಡ್ ಲ್ಯಾಂಗ್ವೇಜ್ ಸಬ್ಜೆಕ್ಟು. ಸೊ ಅದಾದ್ಮೇಲೆ ಇನ್ನೊಂದು ಮಾಸ್ ಸಬ್ಜೆಕ್ಟ್ ಹೋಗ್ತಾ ಇದ್ದೀನಿ. ಇನ್ನೊಂದು ಕ್ಯೂಟ್ ಸೊ ದಿ ಏನ ಹೇಳ್ತೀವಿ, ಒಂದು 15 ವರ್ಷದಲ್ಲಿ ನಡೆಯುವಂಥ ಒಂದು ಅಫೆಕ್ಷನ್ ಆ್ಯಂಡ್ ಅಟ್ರಾಕ್ಷನ್ ಆಗಲ್ಲಾಗಂತ ಪುನಃ ಪುನಃ ಅಂತ ಲವ್ ಸಬ್ಜೆಕ್ಟ್ ಇದೆ ಯಂಗ್ಸ್ಟರ್ಸ್ ಮೇಲೆ, ಅದು ಪ್ರಾಯೋಗಿಕವಾಗಿ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಹಾಗೆ ಹೋಗ್ತೀನಿ ಮತ್ತೆ ನಾನು ಮತ್ತೆ ಇವರಿಂದ ಸೀನಿಯರ್ ಸಿಟಿಜನ್ ಖಂಡಿತವಾಗ್ಲು ಮಾಡ್ಲಿಕ್ಕೆ ಆಗಲ್ಲ, ಡೌಟೇ ಮೇಡಮ್ ಅದು. ಓಕೆ ಸರ್. ಸೊ ಏನಾಗುತ್ತೆ ಅದನ್ನೇ ಮಾಡ್ಬೇಕು, ಅವ್ರದನ್ನೇ ಇಟ್ಕೊಂಡು ಮಾಡ್ಬೇಕು. ನೆಕ್ಸ್ಟ್ ವೇನಲ್ಲಿ ಹೋಗ್ತಾ ಹೋಗುವಂಥದ್ದು. ಇವತ್ತಿನ ಟ್ರೆಂಡ್ ಹೆಂಗಿದೆ ಅಂದ್ರೆ ತುಂಬ ಬದಲಾವಣೆ. ಇವತ್ತಿನ ಜನಕ್ಕೆ ಪೇಷನ್ಸ್ ಇಲ್ಲ, ಸಹನೆ ಇಲ್ಲ. ಏನಪ್ಪ ಇಮಿಡಿಯೇಟ್ ಊಟ ಬೇಕಾ ಬಂದ್ಬಿಡ್ಬೇಕು, ಬಸ್ಸಲ್ಲಿ ಕಾಯಿಲ್ಲ ಜನ ಬಂದ್ಬಿಡ್ಬೇಕು ಬಸ್ಗೆ. ಆ ಮಟ್ಟಕ್ಕೆ ಪೇಷನ್ಸ್ ಹೊರಟೋಗಿ ಸರ್. ನಾನು ಯಾಕೆ ಅಂತ ಸ್ಪೀಡಲ್ಲಿ ನಾವು ಅವ್ರಿಗೆ ಏನು ಬೇಕೋ ಅದನ್ನು ಕೊಡ್ಬೇಕು. ಹೌದೌದು ಸರ್. ನಾನು ಯಾಕೆ ಕೇಳಿದೆ ಅಂದರೆ ಅವ್ರ ಡೈಲಾಗ್ ಎಲ್ಲ ತುಂಬ ಚೆನ್ನಾಗಿದೆಯಲ್ಲ ಸರ್, ಹಾಗಾಗಿ ಮೇಡಮ್ ಚೆನ್ನಾಗಿದೆ, ಒಳ್ಳೆ ಆರ್ಟಿಸ್ಟ್, ಉಮ್ಮಗೆ ಎರಡು ಮಾತಿಲ್ಲ. ಬಟ್ ಅದನ್ನೇ ಕೊಡಬಾರ್ದಲ್ಲ, ಡೈಲಾಗ್ಸ್ ಎಲ್ಲ ಚೆನ್ನಾಗಿದೆ ಅಂದ್ಬಿಟ್ಟು. ಸೊ ಅದನ್ನ ನಾವು ಹೇಳೋ ಅಂತ ಅದನ್ನೇ ಕೊಡೋ ಒಂದ್ಸಲ ಆಯ್ತಾ ಮುಗೀತಲ್ವಾ. ಹಾಗಾಗಿ ನಾವು ನಮ್ಮ ಬಾಸ್ ಹಳ್ಳಿ ಮೇಷ್ಟ್ ಒಂದು ಕ್ಯಾರೆಕ್ಟರ್ ಮಾಡೋದು ಟೀಚರ್ ಆಗಿ ಎಷ್ಟು ಚೆನ್ನಾಗಿ ಮಾಡ್ರಲ್ಲ, ಹಿಂಗೆ ಮತ್ತೆ ಯಾಕೆ ಮಾಡಲಿಲ್ಲ ಅವರು? ಹೌದು ಅಲ್ವಾ, ಒಂದ್ಸಲ ಅಷ್ಟೇ. ಅದು ಹಾಗೇನೆ ಆ ಒಂದು ಆ ಟೈಮಿನಲ್ಲಿ ಆ ಸಂದರ್ಭದಲ್ಲಿ ನಾವು ಮಾಡಿರ್ತೀವಿ, ಮತ್ತೆ ಅದು ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ನಮ್ದು ನೆಕ್ಸ್ಟ್ ಟಾರ್ಗೆಟ್ ಏನಾಗುತ್ತೆ, ಟ್ರೆಂಡ್ ಸೆಟ್ ನೋಡ್ತಾ ಇರ್ತೀವಿ. ಇವತ್ತಿನ ಟ್ರೆಂಡ್ ಏನು ಕೇಳುತ್ತೆ, ಏನು ಬೇಡಿಕೆ ಇದೆ ಆರ್ಟಿಸ್ಟ್ಗಳು ಅಥವಾ ಜನಗಳ್ದು, ಏನು ಬೇಡಿಕೆ ಇದೆ ಆಡಿಯನ್ಸ್, ಏನು ಡಿಮ್ಯಾಂಡ್ ಕೇಳುತ್ತೆ, ಅದಕ್ಕೆ ಬೇಡಿಕೆ ಎಲ್ಲ ಆಗುತ್ತೆ, ಅಲ್ಲಿ ಪೂರೈಕೆ ಜಾಸ್ತಿ ಆಗುತ್ತೆ. ಕಂಟೆಂಟ್ ಏನು ಕೂಡ ನಾವು ಸಬ್ಜೆಕ್ಟ್ ಕೊಡೋವಂಥದ್ದು, ಅದಕ್ಕೆ ಟ್ರೆಂಡಿಗೆ ಬೇಕಾದಂಥ ಸಬ್ಜೆಕ್ಟ್ ಕೊಡೋವಂಥ ಕೆಲಸ ಮಾಡ್ತಾ ಇದ್ದೀನಿ. ಓಕೆ ಸರ್, ನೀವಿಷ್ಟೊತ್ತು ನಮ್ಮ ಸಂಪೂರ್ಣ ವಾಹಿನಿ ಜೊತೆಗೆ ನಮ್ಮ ತಂಡದ ಜೊತೆಗೆ ನಿಮ್ಮ ಎಲ್ಲ ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮವಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರ ವಿಶೇಷ ಅತಿಥಿಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗುತ್ತೇವೆ. ಧನ್ಯವಾದಗಳು. ವೀಕ್ಷಕರೇ, ನೀವಿನ್ನೂ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.